ಓಕೆ, ಈಗ ಎಲ್ಲರೂ ಏನು ಹೇಳೋದು ಅಂತಂದರೆ, ಯಶವಂತಪುರ ಕ್ಷೇತ್ರದಲ್ಲಿ ಎಸ್ ಟಿ ಸೋಮಶೇಖರ್ ಅವರ ನಿದ್ದೆ ಗೆಡಿಸಿರೋದು ಜವರಾಯಿ ಗೌಡರು ಅಂತ. ಈ ಜವರಾಯಿ ಗೌಡರು ಈಗಾಗಲೇ ನೀವು ಅವ್ರ ವಿರುದ್ಧ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ರಿ, ಸ್ವಲ್ಪ ಸ್ವಲ್ಪ ಮತಗಳ ಅಂತರದಲ್ಲಿ ವಿಧಾನಸೌಧ ಮೆಟ್ಲ ಹತ್ತು ಮಿಸ್ ಆಯಿತು. ಬಟ್ ಈ ಬಾರಿ ಯಾವ ಮಟ್ಟಿಗೆ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂತ? 2013 ನಾನು ಏಕಾಂಗಿಯಾಗಿ ಪ್ರಪ್ರಥಮ, ಆಗಲೇ ಮೂರು ಸರಿ ಸೋತಿದ್ರು, ಒಂದು BBMP, ಎರಡು MLA ಮೇಲೆ ಒಂದು ಸರಿ, ಸೋಮಾದ ಮೇಲೆ ಒಂದು ಸರಿ, ಮೂರನೇ ಬಾರಿ ನಿಂತಾಗ ಸಿಂಪತಿ ಹೊಡ್ಕೊಟ್ಟಾಯಿತು. ಸಿಂಪತಿ ಇಲ್ವೇ ಇಲ್ಲ ಅಂತ ಹೇಳಂಗಿಲ್ಲ ಅವರು. ಕಾರ್ಯಕರ್ತರು ಇವತ್ತು ಹಣನೇ ಇಲ್ಲ, ಇವತ್ತು ಕಾರ್ಯಕರ್ತರು ಹಣ ಹಾಕಿ ಮಾಡಿದ್ರು ಇನ್ನೂ ವಾಪಸ್ ಬಂದಿಲ್ಲ ಅಂತ ಹೇಳೋ ಜನನೂ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ. ಅವತ್ತು ದುಡ್ಡು ಹಾಕಿ ಇವ್ರನ್ನ ಗೆಲ್ಲಿಸಿದ್ರು, ಏನು ಕಾಂಗ್ರೆಸ್ನವರು. ಅವತ್ತೇ ಶೋಭಾ ಕರ್ನಲಾಜಿಯವರು BJP KJP ಪಾರ್ಟಿ ಕಟ್ಕೊಂಡು ಆಚೆಗೆ ಹೋಗಲಿಲ್ಲ ಅಂದರೆ ಆ ಎಮ್ಮ ಅಲ್ಲೇ ನಿಂತಿದ್ರೆ ಮಿನಿಮಮ್ ಒಂದು 50,000 ಓಟ್ ತೊಗೊಂಡಿರೋರು, 56,000 ಗೆದ್ದಿದ್ರು. ಅಷ್ಟು ಎಗೇನೆಸ್ಟು ವೋಟರ್ಸು ಎಮ್ಮ ರೂಲಿಂಗ್ ಅಂತ ಅಂತಂದಿದ್ರು, ಅವರು ಒಂದು 50,000 ತೊಗೊಂಡಿದ್ರು. ಅವತ್ತೇ ನಾನು MLA ಆಗ್ತಾಯಿದ್ದೆ.